ಹೋರಾಟ ಮಹಿಳೆಯರನ್ನು ಬತ್ತಲೆಗೊಳಿಸುತ್ತಿರುವ ಸರ್ಕಾರಕ್ಕೆ ಹೇಳಿದಿಕ್ಕಾರ? ಬತ್ತಲೆಗೊಳಿಸಿ ಕಳಿಸಿದರು ಸುಮ್ಮನಿರುವ ಕುರುಡ ಕಿವುಡ ಸರ್ಕಾರಕ್ಕೆ ಹೇಳಿದಿಕ್ಕಾರ? ಮಹಿಳೆಯನ್ನು ಬತ್ತಲೆ ಮಾಡಿ ಧರಿಸುವ ಕುರುಡ ಕಿವುಡ ಸರ್ಕಾರಕ್ಕೆ ಹೇಳಿದಿಕ್ಕಾರ? ನಮಗೆ ನಿಮ್ಮ ಕೂತಿದೀವಿ ನಾವಲ್ಲಿ ಬಂದ್ಬಿಟ್ಟಿ ಹುಡುಗಾಟಿದ್ದಾನ ಇಲ್ಲಿ ಕರ್ದಿ ಏನಂತ ಹೇಳಿದ್ರೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ವಿ, ಈಗಾರ ಹಿಂಗಂತಿದ್ವಿ, ಅವ್ರ ಕಳಿಸಿ ಆಟಾಡ್ತೇನೆ. ಮಹಿಳೆಯನ್ನು ಬತ್ತಲೆ ಮಾಡಿ ಕಳಿಸಿದ್ರು ಕಣ್ಣು ಮುಚ್ಚಿ ಕೂಡಿಸಿರುವ ಸರ್ಕಾರಕ್ಕೆ ಹೇಳಿದಿಕ್ಕಾರ? ಸಂಘಟನೆ ಇದನ್ನ ತೀವ್ರವಾಗಿ ಖಂಡಿಸಿ ಬೆಂಗಳೂರಿನೊಳಗೂ ನಾವು ಹೋರಾಟ ಮಾಡಿವಿ. ಮೊನ್ನೆ ಪ್ರಕರಣ ಸಂಬಂಧಪಟ್ಟಂಗ 8 ತಿಂಗಳು 10 ತಿಂಗಳು ಗೊತ್ತಿಲ್ಲ, ಅದು ಪ್ರಕರಣ ನಡೆದಿದ್ದು ವಿಡಿಯೋ ಬಂತು. ಈಗ ಅವ್ರಿಗೆ ಸಂಬಂಧಪಟ್ಟವರಿಗೆ ಅರೆಸ್ಟ್ ಮಾಡಲ್ಲ, ನೀವು ಆ ವಿಡಿಯೋ ನೋಡಬಹುದು. ಬೆತ್ತಲೆ ಮಾಡಿ ಹೊಡೆದಂತ ಪ್ರಕರಣ 4 ಜನರನ್ನ ಪೊಲೀಸರು ಅರೆಸ್ಟ್ ಮಾಡ್ಯಾರಲ್ಲ, ಆ 4 ಜನರಲ್ಲಿ ಒಬ್ಬರು ಪೊಲೀಸ್ ಅಧಿಕಾರಿಯ ಗಾಡಿಯ ಡ್ರೈವರ್ ಆಗಿದ್ರು, ಅವರು ಡ್ರೈವರ್ ಆಗಿದ್ರು. ಹಾಗಿದ್ರ ಈ ಪ್ರಕರಣ ಪೊಲೀಸ್ ಇಲಾಖೆಗೆ ಗೊತ್ತಿತ್ತು ಅಂತ ಅರ್ಥ. ಯಾಕಿದನ್ನ ಮುಚ್ಚಾಕಿದ್ರು, ಏನ್ ಕಾರಣ ಮುಚ್ಚಾಕ್ಲಿಕ್ಕ, ಏನ್ ನಡೆದದ ಯಾದಗಿರಿ ಜಿಲ್ಲೆ ಒಳಗ? ಇಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಆಡಳಿತ ವ್ಯವಸ್ಥೆ ಇಲ್ಲ. ಇಲ್ಲಿ ಅಜಿಜಿ ಅನ್ನೋ ಕಾಲೇಜಿನ ಒಳಗ ಫೈನಾನ್ಸ್ ಅಲ್ಲಿ ರೊಕ್ಕ ಕಟ್ಟಿಲ್ಲ, ಸಾಲ ಕಟ್ಟಿಲ್ಲ ಅಂತ ಹೇಳಿ ಮನೆ ಹೆಣ್ಮಕ್ಳನ್ನ ತಂದು ಸಂಜೆವರೆಗೆ ಕೂರಿಸ್ಕೊಳ್ತಾರ. ಕೇಳೋರು ಹೇಳೋರು ಯಾರು ಇಲ್ಲ. ಆ ಹೆಣ್ಮಗಳು ಯಾರು ಬೆತ್ತಲೆ ಮಾಡಿದ ಪ್ರಕರಣದ ಹೆಣ್ಮಗಳ ಬಗ್ಗೆ 4 ಜನ ಹೊಡೆದಿದ್ದು ಬಹಳ ದೊಡ್ಡ ಕ್ರೌರ್ಯ. ಆದ್ರ ಆಕಿನ ಬಗ್ಗೆ ಅಪಪ್ರಚಾರ ಮಾಡ್ಕೊಂಡು ಚಾರಿತ್ರ್ಯ ಹನನ ಮಾಡ್ಕೊಂಡು ಹೋರಾಡ್ಲತ್ತಾರಲ್ಲ, ಅದು ಎರಡನೇ ಕ್ರೌರ್ಯ, ಕ್ರಿಮಿನಲ್ ಅದು. ಆಕಿ ದಂಧೆ ಮಾಡ್ತಿದ್ಲು, ಆಕಿ ಸರಿ ಇರ್ಲಿಲ್ಲ, ಆಕಿ ಹುಚ್ಚಿದ್ರು ಅಂತ ಮಾತಾಡ್ತಾರ. ಅರೇ, ಇಂಥದ್ದು ಪ್ರಕರಣ ಸಲುವಾಗಿ ನಿಮಗೆ ಗೊತ್ತಿದ್ರ ನೀವು ಬತ್ತಲೆ ಮಾಡಿ ಹೊಡಿಯೋದಲ್ಲ ನಾಲಾಯ್ಕರೇ, ಪೊಲೀಸು ಅಂತ ಅದ ಇಲಾಖೆಗೆ ಬಂದು ಕೇಸ್ ಮಾಡಿಸ್ಬೇಕಿತ್ತು, ನೀವು ಕಾನೂನಿನ ನೆರವು ತಗೋಬೇಕಿತ್ತು. ಕತ್ತಲೆ ಒಳಗ ಎಳ್ಕೊಂಡು ಹೋಗಿ ಬಟ್ಟೆ ಬಿಚ್ಚಿ ತಾಯಿ ಅಂತ ಹೆಣ್ಣುಮಗಳನ್ನ ಎದೆ ಹಾಲು ಕುಡಿದ ಮನುಷ್ಯರು ಯಾರಾದ್ರೂ ಹೆಣ್ಣು ಮಗಳನ್ನ ಬತ್ತಲೆ ಮಾಡಿ ಹೊಡಿತಾರೇನ್ರಿ? ಹೊಡೆದ ಮೇಲೆ ಆಕೆ ಸರಿ ಇಲ್ಲ ಅಂತೇಳಿ ಅಪಪ್ರಚಾರ ಮಾಡ್ತಾರೇನ್ರಿ? ತಾಯಿಗೆ ಹುಟ್ಟಿದವರು ಮನುಷ್ಯರಿಗೆ ಹುಟ್ಟಿದವರು ಮಾಡುವ ಕೆಲಸ ಅಲ್ಲ ಇದು. ಎಲ್ಲದ ಜಿಲ್ಲಾಡಳಿತ, ಎಲ್ಲದ ಗೆದ್ದವರು, ಎಲ್ಲಿದರ ಬೇರೆಯವರು ಎಲ್ಲರೂ ಏನು ಮಾಡ್ಲತ್ತಿದೆ ಪೊಲೀಸ್ ಡಿಪಾರ್ಟ್ಮೆಂಟ್? ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ಲ ಇಡೀ ಪ್ರಕರಣ. ಹೇಗೆ ಒಂದೇ ದಿನದಲ್ಲಿ ಕರ್ಕೊಂಡು ಬಂದು ಕೇಸ್ ಮಾಡ್ಕೊಂಡು ಅವಳಿಗೆ ರಿಮಾಂಡ್ ಕಳಿಸಿದ್ರು, ಸಾಂತ್ವನ ಕೇಂದ್ರ ಕಳಿಸಿದ್ರು? ಹಾಗಿದ್ವಿ ಪ್ರಕರಣ ನಿಮ್ಗೆ ಗೊತ್ತಿತ್ತು ಅಂತ ಅರ್ಥ? ನಮ್ಮ ಡಿಮಾಂಡ್ ಬಹಳ ಸ್ಪಷ್ಟ ಅದ. ಒಂದನೇದಾಗಿ ಈ ಪ್ರಕರಣವನ್ನ ಯಾವ ಕಾರಣಕ್ಕೂ ಮುಚ್ಚಿ ಹಾಕ್ಲಿಕ್ಕೆ ಬಿಡಬಾರ್ದು. ಎರಡನೇದಾಗಿ ತಪ್ಪಿತಸ್ಥರ ಮೇಲೆ ನೀವು ಉಗ್ರ ಕ್ರಮ ಕೈಗೊಳ್ಳಬೇಕು. ಮೂರನೇದಾಗಿ ಆ ಮಹಿಳೆ ಸಂರಕ್ಷತೆ, ಆರ್ಥಿಕ ಸಬಲತೆ, ಅವಳಿಗೆ ಒಂದು ಉದ್ಯೋಗ ಕೊಡಬೇಕು. ಜೇನು ಹೊಟ್ಟೆ ತುಂಬಿಕೊಳ್ಳಿಕ್ಕಾಗಿ ಹೆಣ್ಮಕ್ಳು ಕೆಲಸ ಮಾಡ್ತಾರ. ಇನ್ನು ಮೂರನೇದಾಗಿ ಉಗ್ರಪ್ಪ ವರದಿಯ ರೆಕಮೆಂಡೇಶನ್ ಗಳ ಜಾರಿ ಮಾಡಬೇಕು. ಮೇಡಮ್, ಈಗ ಒಳಗೆ ಯಾಕೆ ನುಗ್ಗಿದ್ರಿ ಮೇಡಮ್? ನೀವು ಇಲ್ಲಿ ಒಳಗೆ ಬಂದ್ರಲ್ಲ ಸರ್, ನಾವುಗಳು ಹೊರಗಡೆ ಪೊಲೀಸರು ಇದ್ರು, ಮೆರವಣಿಗೆ ತಗೊಂಡು ಬಂದೆವು ನಾವು. ಅವ್ರು ಹೇಳ್ತೀವಿ ಒಳಗಡೆ ಮಹಿಳಾ ಆಯೋಗ ಅಧ್ಯಕ್ಷ ಇದ್ದಾರ, ನಾವು ಭೇಟಿ ಆಗ್ಬೇಕಪ್ಪ, ಡಿ ಸಿ ಅವರಿಗೆ ಭೇಟಿ ಆಗ್ಬೇಕು, ಅವರು ಮಹಿಳಾ ಅಧಿಕಾರಿ, ಅವ್ರು ನಮ್ಗೆ ಹೇಳಿದ್ರು ಮೇಡಮ್ ಇಲ್ಲೇ ವೇಟ್ ಮಾಡ್ರಿ ನಾವು ಕರ್ಕೊಂಡು ಬರ್ತೀವಿ. ನಾವು ಹೇಳಿದೆವು ಸರಿ ನಮ್ಗೆ ಒಳಗೆ ಬರ್ಬೇಕು ಅಂತಿಲ್ಲ, ಖಂಡಿತ ನಾವು ಹೊರಗಡೆ ಬರ್ತೀವಿ, ಅಲ್ಲಿ ವೇಟ್ ಮಾಡ್ತೀವಿ, ಅಲ್ಲಿನ